ಎಲ್ಲರಿಗೂ ನಮಸ್ಕಾರ ಸನಾತನ ಕಥನಕ್ಕೆ ಸ್ವಾಗತ ನಾನು ಸೌಮ್ಯ ಕೃಷ್ಣ ಹೆಗ್ಡೆ ಕಳೆದ ವಾರದ ಎಪಿಸೋಡ್ ನಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಈ ಅವತಾರ ಅಂತಂದ್ರೆ ಏನು ಅವತಾರ ಆಗುತ್ತೆ ಅನ್ನೋದಕ್ಕೆ ಏನ್ ಪ್ರೂಫ್ ಇದೆ ಅನ್ನೋದನ್ನ ಒಂದು ಸೈಂಟಿಫಿಕ್ ಅಪ್ರೋಚ್ ನ ಜೊತೆ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಅಂತ ಸೊ ನನ್ನನ್ನು ಸೇರಿದ ಹಾಗೆ ಬಹಳಷ್ಟು ಜನರಿಗೆ ಏನೇನ್ ಈ ಒಂದು ಎಪಿಸೋಡ್ ನಲ್ಲಿ ಡಿಸ್ಕಸ್ ಮಾಡ್ತೀನಲ್ವಾ ಆ ಕ್ವೆಶ್ಚನ್ ಅನ್ನೋದು ಡೆಫಿನೆಟ್ಲಿ ಇದ್ದಿರತ್ತೆ ಎಸ್ಪೆಷಲಿ ಇವತ್ತಿನ ಸೋ ಕಾಲ್ಡ್ ಬುದ್ಧಿಜೀವಿಗಳು ಲೆಫ್ಟ್ ಲಿಬ್ರಾಂಡೋ ಗ್ಯಾಂಗ್ಗಳು ನಮ್ಮ ಸನಾತನ ಧರ್ಮದ ಬಗ್ಗೆ ಏನಾದ್ರು ಅಟ್ಯಾಕ್ ಮಾಡ್ಬೇಕು ಅಂತಂದ್ರೆ ಇಂಥ ಕ್ವೆಶ್ಚನ್ ಅನ್ನ ಇದು ಸೈನ್ಸ್ ಅಂತ ಹೇಳ್ಬಿಟ್ಟು ನಮ್ಮೇಲೆ ಥ್ರೋ ಮಾಡ್ತಾ ಇರ್ತಾರೆ ಸೊ ಇಟ್ಸ್ ಅನ್ ಅಟೆಂಪ್ಟ್ ಅಂದ್ರೆ ಅವರಿಗೆ ಕೌಂಟರ್ ಕೊಡಬೇಕು ಅನ್ನೋದು ಮಾತ್ರ ಅಲ್ಲ ನಮಗೆ ಇದ್ರ ರಿಯಾಲಿಟಿ ಏನು ನಾನು ನನ್ನ ಭಾಷೆಯಲ್ಲಿ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಹಾಗೆ ಇದ್ರ ಸೈಂಟಿಫಿಕ್ ಟೆಂಪರ್ಮೆಂಟ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ನಮಗೆ ಬೇರೆ ಯಾರಾದ್ರೂ ಹಂಗಿದ್ ಮಾತಾಡಿದಾಗ ನಮ್ಮ ಬುನಾದಿ ಇರುತ್ತಲ್ವಾ ನಮ್ಮ ಫೌಂಡೇಶನ್ ಇರುತ್ತಲ್ವಾ ಅದು ಶೇಕ್ ಆಗೋದಿಲ್ಲ ಸೊ ಕಳೆದ ವಾರದ ಎಪಿಸೋಡ್ ನಲ್ಲಿ ಬಹಳಷ್ಟು ಜನ ಪರಶುರಾಮನನ್ನ ನೀವು ವಿಷ್ಣುವಿನ ಅವತಾರ ಅಂತ ಹೇಳೋ ಬದಲಾಗಿ ಶಿವನ ಅವತಾರ ಅಂತ ಹೇಳಿದ್ದೀರಾ ಅಂತ ಹೇಳಿದ್ರಿ ಸೊ ಪರಶುರಾಮ ಅನ್ನುವಂತಹ ಸಪರೇಟ್ ಅನ್ನ ಎಪಿಸೋಡ್ ಮಾಡಿದಾಗ ಪರಶುರಾಮ ಯಾಕೆ ಪರಶುರಾಮ ಅನ್ನೋದನ್ನ ನಾನು ಹೇಳ್ತೀನಿ ಆದ್ರೆ ಇದಕ್ಕೆ ಒಂದು ಅಹ್ ಕ್ವಿಕ್ ಆಗಿರುವಂತಹ ಆನ್ಸರ್ ನಾನು ಅಲ್ಲಿ ಹೇಳಿದ್ದು ಶಿವನ ಅಂಶಾವತಾರ ಸೊ ಇವತ್ತಿನ ಎಪಿಸೋಡ್ ನಲ್ಲಿ ಪೂರ್ಣಾವತಾರ ಅಂತಂದ್ರೆ ಏನು ಅಂಶಾವತಾರ ಅಂತಂದ್ರೆ ಏನು ಜೊತೆಗೆ ಶ್ರೀಕೃಷ್ಣ ಪರಮಾತ್ಮ ಮತ್ತೆ ಶ್ರೀರಾಮಚಂದ್ರ ಇವರಿಬ್ರು ನಮ್ಮ ಧರ್ಮ ಸಂಸ್ಥಾಪನೆಗೆ ಅಂತ ಅವತಾರವನ್ನ ತಳೆದು ಭೂಮಿ ಮೇಲಿದ್ರು ಅಂತಂದ್ರೆ ಈ ಸೃಷ್ಟಿಯ ಪರಿಪಾಲಕ ಅಂತ ಮಹಾವಿಷ್ಣುವಿನ ಏನ್ ಕರಿತೀವಿ ನಾವು ಆ ಕೆಲಸ ಯಾರ್ ಮಾಡ್ತಾ ಇದ್ರು ಗುರು ಅನ್ನುವಂತ ಪ್ರಶ್ನೆ ಕೂಡ ನನಗಿತ್ತು ಜೊತೆಗೆ ಈ ರೀ ರಿನ್ಕಾಶೇಷನ್ ಅಂತ ಹೇಳಿ ಅಥವಾ ಅವತಾರ ಅಂತ ಹೇಳಿ ಇದು ಎಲ್ಲದಕ್ಕೂ ಪ್ರೂಫ್ ಏನಿದೆ ಸೈಂಟಿಫಿಕ್ ಪ್ರೂಫ್ ಏನಿದೆ ಅನ್ನೋದು ಕೂಡ ಬಹಳಷ್ಟು ಚಂದ್ರ ಪ್ರಶ್ನೆ ಅಂಡ್ ರೀಸೆಂಟ್ಲಿ ಇವಾಗ ಏನು ಕಲ್ಕಿ ಅವತಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಡಿಬೇಟ್ಸ್ ಇದೆ ಬಹಳಷ್ಟು ಕ್ಯೂರಿಯಾಸಿಟಿ ಇದೆ ಅಲ್ವಾ ಅದನ್ನ ನೋಡಿದಾಗ ಅವತಾರ ಅಂತಂದ್ರೆ ಏನು ದೇವರಿಗೆ ಯಾಕೆ ಅವತಾರವನ್ನ ತಳಿಯುವಂತಹ ಅವಶ್ಯಕತೆ ಇದೆ ಅವನನ್ನ ಸರ್ವಶಕ್ತ ಅಂತ ನಾವು ಕರೆದ ಮೇಲೆ ಇಡೀ ಬ್ರಹ್ಮಾಂಡದ ಪರಿಪಾಲಕ ಅವನು ಅಂತ ಕರೆದಾದ್ಮೇಲೆ ಕೇವಲ ವಿಷ್ಣು ಮಾತ್ರ ಅಲ್ಲ ಶಿವನ ಅವತಾರಗಳಿವೆ ಹಾಗೆ ನಮ್ಮ ದುರ್ಗಾ ಮಾತೆಯ ಅವತಾರಗಳಿವೆ ಪ್ರತಿಯೊಂದು ಗಾಡ್ ಏನ್ ಮ್ಯಾನಿಫೆಸ್ಟೇಷನ್ ಅನ್ನ ಹೇಳ್ತೀವಿ ನಾವು ಅವರು ಎಲ್ರಿಗೂ ಕೂಡ ಅವತಾರಗಳಿವೆ ವಿಷ್ಣುವಿನ ಅವತಾರ ದಶಾವತಾರ ಅನ್ನುವಂಥದ್ದು ಪಾಪ್ಯುಲರ್ ಆಗಿರುವಂಥದ್ದು ಅಥವಾ ನಮ್ಮ ತಲೆಯಲ್ಲಿ ಅಚ್ಚಳಿಯದೆ ಉಳಿಯೋದಕ್ಕೆ ಕಾರಣ ಏನಕ್ಕೆ ಅಂತಂದ್ರೆ ಮಹಾವಿಷ್ಣು ಅವನ ಜಾಬ್ ಏನಪ್ಪಾ ಅಂತಂದ್ರೆ ಇಟ್ಸ್ ರೆಸ್ಪಾನ್ಸಿಬಿಲಿಟಿ ಸೃಷ್ಟಿಯ ಪರಿಪಾಲನೆ ಹಾಗಾಗಿ ಈ ಸೃಷ್ಟಿಯನ್ನ ಒಂದು ಬ್ಯಾಲೆನ್ಸ್ ನಲ್ಲಿ ಇಡಬೇಕಾಗಿರುವಂತಹ ಮಹತ್ ಕಾರ್ಯ ಅವನ ಹೆಗಲ ಮೇಲೆ ಇರುವುದಕ್ಕೆ ಅವನ ಅವತಾರವನ್ನ ತುಂಬಾ ನೆನಪಲ್ಲಿ ಇಟ್ಕೊಡ್ತೀವಿ ಅದರರ್ಥ ಬೇರೆ ದೇವತೆಗಳಿಗೆ ಅವತಾರ ಇಲ್ಲ ಅಂತ ಅಲ್ಲ ನಾನಾಗ್ಲೇ ಹೇಳಿದ ಹಾಗೆ ಪರಶುರಾಮ ರಾಮನಾಗಿ ಹುಟ್ಟವನು ಅಂದ್ರೆ ಹುಟ್ಟು ಹೆಸರು ರಾಮ ಅವನಿಗೆ ಯಾವಾಗ ಶಿವ ತನ್ನ ಅಂಶವನ್ನ ಪರಶುವಿನ ಮೂಲಕ ಕೊಡ್ತಾನೆ ಅವನು ಪರಶುರಾಮನಾಗ್ತಾನೆ ಅಂಡ್ ಪರಶುರಾಮ ಈಸ್ ಮ್ಯಾನಿಫೆಸ್ಟೇಷನ್ ಆಫ್ ಬೋತ್ ಸಸ್ಟೇನೆಬಿಲಿಟಿ ಅಂಡ್ ಡಿಸ್ಟ್ರಕ್ಷನ್ ಧರ್ಮದ ಪರಿಪಾಲನೆಗೋಸ್ಕರ ಈ ಬ್ರಹ್ಮಾಂಡದಲ್ಲಿ ಯಾರು ಅಧರ್ಮಿಗಳಿರ್ತಾನೆ ಅಂಥವ್ರನ್ನ ತೆಗಿತಾನೆ ಅಂಥವರ ಸರ್ವನಾಶ ಮಾಡ್ತಾನೆ ಪರಶುರಾಮ ತನ್ನ ಪರಶುವನ್ನ ಹಿಡ್ಕೊಂಡು ಹಾಗಾಗಿಯೇ ಹೇಳಿದ್ದು ನಾನು ಪರಶುರಾಮ ಶಿವ ಹಾಗೂ ಮಹಾವಿಷ್ಣುವಿನ ಕಾಂಬಿನೇಷನ್ ಸಷ್ಟೇನು ಮಾಡ್ತಾ ಇದ್ದಾನೆ ಡಿಸ್ಟ್ರಕ್ಷನ್ನು ಮಾಡ್ತಾ ಇದ್ದಾನೆ ಈಗ ಒಂದೊಂದಾಗಿ ಒಂದೊಂದು ವರ್ಡ್ ಏನು ಹೇಳುತ್ತೆ ಅಂತ ಬ್ರೇಕ್ ಮಾಡಿದ್ವಿ ಅಂತಂದ್ರೆ ನಾವು ರಫ್ ಮೀನಿಂಗ್ ಗೊತ್ತಾಗ್ಬಿಡತ್ತೆ ಅವತಾರ ಅವಗುಣ ಅಂತ ಕರಿತೀವಿ ಅವ ಶ್ರದ್ಧೆ ಅಂತ ಕರಿತೀವಿ ಈ ಅವ ಅಂತಂದ್ರೆ ಸಮಥಿಂಗ್ ವಿಚ್ ಈಸ್ ಡಿಗ್ರೇಡೆಡ್ ಅದರ ಅರ್ಥ ಕೆಟ್ಟದ್ದು ಅಲ್ಲ ಸಮಥಿಂಗ್ ದಟ್ ಈಸ್ ಡಿಗ್ರೇಡೆಡ್ ಅವ ಅನ್ನುವಂತಹ ಮೀನಿಂಗು ಅವ ತರಿಸೋದು ಅಂತಂದ್ರೆ ಏನು ಯಾವುದೋ ಒಂದು ಹೈಯರ್ ಎನರ್ಜಿಯ ಮ್ಯಾನಿಫೆಸ್ಟೇಷನ್ ಅದರ ಲೋವರ್ ಎನರ್ಜಿಗೆ ಕನ್ವರ್ಟ್ ಆಗೋದು ಅದ್ರ ಅರ್ಥ ದೇವರು ಡಿಗ್ರೇಡೆಡ್ ಫಾರ್ಮಿಗೆ ಬರ್ತಾರೆ ಮನುಷ್ಯ ರೂಪ ಅನ್ನುವಂಥದ್ದು ಶ್ರೇಷ್ಠ ಜನ್ಮ ಅಲ್ಲ ಅಲ್ಲವೇ ಅಲ್ಲ ಈಗ ನಾವೊಂದು ಕೆಲ್ಸ ಮಾಡ್ತೀವಿ ಆ ಕೆಲಸಕ್ಕೆ ಇಷ್ಟು ಎನರ್ಜಿ ಸಾಕಾಗತ್ತೆ ಇಲ್ಲಿರೋ ಒಂದ್ ಯಾವ್ದೋ ಒಂದು ಫೋನ್ ಅನ್ನ ಎತ್ತಕ್ಕೆ ನಂಗೆ ಒಂದಷ್ಟು ಎನರ್ಜಿ ಅದನ್ನ ಎತ್ತಕ್ ನಾನು ಹಿಂಗ್ ಕೈ ಹಿಡಿದು ಹಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಅದ್ರನ್ನ ಎತ್ತಾಗ್ ನಂಗೆ ಎಷ್ಟು ಶಕ್ತಿ ಬೇಕು ಆ ಒಂದು ಜ್ಞಾನ ಅನ್ನೋದು ನನ್ನ ತಲೆಯಲ್ಲಿ ಕೋಡೆಡ್ಡಿರತ್ತೆ ಹಾಗಾಗಿ ಅಷ್ಟೇ ಎನರ್ಜಿಯನ್ನ ಇನ್ವೆಸ್ಟ್ ಮಾಡ್ತೀನಿ ನಾನು ಹಾಗಾಗಿಯೇ ಅವತರಿಸೋದು ಅಂತಂದ್ರೆ ಇಲ್ಲಿ ಒಂದು ಸಿಸ್ಟಮ್ ಇದೆ ಆ ಸಿಸ್ಟಮ್ ಅಲ್ಲಿ ಏನೋ ಗ್ಲಿಚ್ ಆಗಿದೆ ಅದನ್ನ ನಾನು ಹೊರಗಡೆ ಕುತ್ಕೊಂಡು ಸರಿ ಮಾಡುವಂತಹ ಪರಿಸ್ಥಿತಿ ಇಲ್ಲ ಅದ್ರ ಒಳಗಡೆ ಸಿಸ್ಟಮ್ನ ಭಾಗವಾದರೆ ಮಾತ್ರ ಆ ಗ್ಲಿಚ್ಚನ್ನ ನಾನು ಸರಿಪಡಿಸಬಹುದು ಅನ್ನೋ ಕಾರಣಕ್ಕೋಸ್ಕರ ಹೈಯರ್ ಎನರ್ಜಿ ಒಂದು ಲೋವರ್ ಎನರ್ಜಿಯ ಟ್ರಾನ್ಸ್ಫಾರ್ಮೇಶನ್ ಅನ್ನು ತಗೊಳ್ಳೋದನ್ನ ಅವತಾರ್ ಅಂತ ಕರಿಬಹುದು ಈ ಅವತಾರ ಆಗತ್ತೆ ಅನ್ನೋದಕ್ಕೆ ಏನು ಗ್ಯಾರಂಟಿ ನಮ್ಮ ಹಿಸ್ಟ್ರಿ ಡೆಫಿನೆಟ್ಲಿ ನಮ್ಮ ಹತ್ರ ಪ್ರೂಫ್ ಇದೆ ಇವಾಗ ಮಹಾಭಾರತ ನಡೆದಿತ್ತು ಅಂತ ಹೇಳೋದಕ್ಕೆ ರಾಮಾಯಣ ನಡೆದಿತ್ತು ಅನ್ನೋದಕ್ಕೆ ರಾಮ ಅನ್ನೋದನ್ನ ನಾವು ಯಾಕೆ ದೇವರು ಅಂತ ಪೂಜೆ ಮಾಡ್ತೀವಿ ಅನ್ನೋದಕ್ಕೆ ನಮಗೆ ಬೋತ್ ಹಿಸ್ಟಾರಿಕ್ ಆಸ್ ವೆಲ್ ಆಸ್ ರಿಲೀಜಿಯಸ್ ನಲ್ಲಿ ಉಲ್ಲೇಖ ಅನ್ನೋದು ಸಿಗತ್ತೆ ಆದ್ರೆ ಇದೆಲ್ಲದಕ್ಕಿಂತ ಇದೆಲ್ಲದಕ್ಕಿಂತ ಹೀಗೆ ನಾನು ಅವತಾರವನ್ನ ತಳಿತೀನಿ ಅದಕ್ಕೆ ಬದ್ಧನಾಗಿರ್ತೀನಿ ಅನ್ನೋದನ್ನ ಆ ಭಗವಂತನೇ ಹೇಳಿಬಿಟ್ಟಿದ್ದಾನೆ ಎಲ್ಲಿ ಅಂತಂದ್ರೆ ನಮ್ಮ ಶ್ರೀಮದ್ ಭಾಗವತದಲ್ಲಿ ಭಗವದ್ಗೀತೆಯ ಚಾಪ್ಟರ್ ಫೋರ್ ಅಲ್ಲಿ ಬರುತ್ತಲ್ವಾ ಯದಾ ಯದಾ ಹಿ ಧರ್ಮಸ್ಯ ಗ್ಲಾ ನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ ತದಾತ್ಮಾನಂ ಸೃಜಾಮ್ಯಹಂ ಪರಿಪ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂದ್ರೆ ದೇವರು ನಾನು ಯಾವಾಗ ಬರ್ತೀನಿ ಅದ್ರ ಕಾನ್ಸಿಕ್ವೆನ್ಸ್ ಏನಿರಬೇಕು ಅದರ ಉದ್ದೇಶ ಏನು ಅದರ ಔಟ್ಕಮ್ ಏನು ಇದು ಎಲ್ಲವನ್ನ ಹೇಳ್ಬಿಟ್ಟಿದ್ದಾನೆ ಯಾವ್ಯಾವಾಗಲ್ಲ ಈ ಅಧರ್ಮ ಅನ್ನೋದು ತಾಂಡವ ಆಡ್ತಾ ಇರತ್ತೆ ಆವಾಗ ನಾನು ಆ ಅಧರ್ಮವನ್ನ ಅಳಿಸುವ ಸಲುವಾಗಿ ಧರ್ಮವನ್ನ ಮತ್ತೆ ಪ್ರತಿಷ್ಠಾಪನೆ ಮಾಡುವ ಸಲುವಾಗಿ ಇಲ್ಲಿಗೆ ಬರ್ತೀನಿ ದೇವರ ಉದ್ದೇಶ ಏನು ಧರ್ಮದ ಪುನರ್ ಪ್ರತಿಷ್ಠಾಪನೆ ಅಧರ್ಮಿಗಳನ್ನ ಸಂಹಾರ ಮಾಡೋದು ದಟ್ಸ್ ನಾಟ್ ದ ಟಾರ್ಗೆಟ್ ಧರ್ಮದ ಮರುಸ್ಥಾಪನೆಗಾಗಿ ನಾನು ಏನೇನ್ ಮಾಡಬೇಕು ಎಲ್ಲವನ್ನ ಮಾಡ್ತೀನಿ ಅಂದರೆ ಡಿಸಿಷನ್ ಬರ್ಕೊಂಡಿದ್ದೀನಿ ದಿಸ್ ಈಸ್ ದ ಔಟ್ಕಮ್ ಅದು ಬರಬೇಕು ಅಂತಂದ್ರೆ ಏನೇನು ಮಾಡಬೇಕು ದಟ್ಸ್ ರಿವರ್ಸ್ ಇಂಜಿನಿಯರಿಂಗ್ ಅಗೇನ್ ಇದನ್ನ ದೇವರು ಹೇಳಿ ಆಗಿದೆ ಬಹಳಷ್ಟು ಜನರಿಗೆ ಒಂದು ಡೌಟ್ ಇತ್ತು ಈ ಅಧರ್ಮಿಗಳು ರಾಕ್ಷಸರು ಮತ್ತೊಬ್ರು ಅಂತೆಲ್ಲ ಹೇಳ್ತೀವಲ್ವ ಕೆಟ್ಟ ಮನುಷ್ಯರು ಅಂತ ಕರಿತೀವಲ್ವಾ ಅವರು ಕೂಡ ದೇವ್ರ ಮಕ್ಕಳಲ್ವಾ ಹೆಂಗೆ ದೇವ್ರು ತನ್ನ ಮಕ್ಕಳನ್ನೇ ಕೊಲ್ತಾನೆ ಮಕ್ಕಳನ್ನು ಕೊಲ್ಲೋದು ಉದ್ದೇಶ ಅಲ್ಲ ಆ್ಯಂಡ್ ಮಕ್ಕಳು ಅಂತ ನಾವು ಏನೇನು ಕರ್ಕೊಳ್ತೀವಿ ದಿಸ್ ಇಸ್ ಆಲ್ ಹ್ಯೂಮನ್ ಇಮೋಷನ್ಸ್ ಬಟ್ ಇದು ಎಲ್ಲದರ ಹೊರತಾಗಿ ಕುತ್ಕೊಂಡು ನೋಡಿದ್ವಿ ಅಂತಂದ್ರೆ ನಾವೆಲ್ಲರೂ ಕೂಡ ಎನರ್ಜಿ ಬಾಲ್ಸ್ ಒಂದು ಎನರ್ಜಿ ಇನ್ನೊಂದು ಎನರ್ಜಿ ಬಾಲನ್ನು ಹಾಳು ಮಾಡ್ತಾ ಇದೆ ಅಂತಂದ್ರೆ ದೊಡ್ಡ ಮಟ್ಟದಲ್ಲಿ ಸಿಸ್ಟಮ್ ಅಲ್ಲಿ ಗ್ಲಿಚ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ ಅಂತಂದರೆ ಅದನ್ನು ನಾನು ತೆಗೆದಾಕ್ಬೇಕು ತಾನೆ ಅದೇ ತಾನೇ ಸಿಸ್ಟಮ್ ಸರಿಯಾಗೋಕೆ ನನಗೆ ಹೆಲ್ಪ್ ಮಾಡೋದು ದಟ್ಸ್ ವಾಟ್ ದಟ್ ಮ್ಯಾನಿಫೆಸ್ಟೇಷನ್ ಈಸ್ ಡೂಯಿಂಗ್ ಈಗ ಬಹಳಷ್ಟು ಚಂದ್ರಿಗೆ ಒಂದು ಡೌಟ್ ಬರುತ್ತೆ ದೇವ್ರನ್ನ ನಾವು ಸರ್ವಶಕ್ತ ಸರ್ವಾಂತರ್ಯಾಮಿ ಏನ್ ಬೇಕಾದ್ರೂ ಮಾಡಬಲ್ಲ ಈ ಬ್ರಹ್ಮಾಂಡವನ್ನೇ ಅವನು ಕ್ರಿಯೇಟ್ ಮಾಡಿರೋ ಅವನ ಹತ್ರ ಆಗದ್ದೇ ಇರೋದು ಏನೂ ಇಲ್ಲ ಅವನು ಆದಿ ಅನಂತ ಇಷ್ಟೆಲ್ಲ ಹೈಯೆಸ್ಟ್ ಪವರ್ ಅಂತ ಕರಿತೀವಿ ಇಲ್ಲಿಗೆ ಬರ್ಬೇಕು ಹ ನಾವೆಲ್ಲರೂ ಕೂಡ ನಮ್ಮ ಸ್ಪಿರಿಚುಯಾಲಿಟಿಯಲ್ಲಿ ಹೇಳೋದೇನು ನಾವೆಲ್ಲರೂ ಈ ಮನುಷ್ಯ ಜನ್ಮದಿಂದ ಮುಕ್ತಿಯನ್ನ ಪಡ್ಕೊಂಡು ದೇವರಲ್ಲಿ ಲೀನ ಆಗ್ಬೇಕು ಆದ್ರೆ ದೇವ್ರು ನೋಡಿದ್ರೆ ನಾವ್ ಏನೇನು ಅನುಭವಿಸ್ತಾ ಇದ್ದೀವಿ ಅದನ್ನೆಲ್ಲ ಅನುಭವಿಸ್ ಬರ್ತಾ ಇದ್ದಾನೆ ಅಂಡ್ ಇನ್ಫ್ಯಾಕ್ಟ್ ಶ್ರೀರಾಮಚಂದ್ರ ಹಾಗೂ ಶ್ರೀಕೃಷ್ಣನ ಜೀವನವನ್ನ ನೋಡಿದ್ರೆ ಅವರಿಬ್ರು ಪಟ್ಟಷ್ಟು ಕಷ್ಟವನ್ನ ಬಹುಶಃ ಯಾವುದೇ ಬೇರೆ ಮನುಷ್ಯ ಪಟ್ಟೆ ಇಲ್ಲ ನನ್ನ ಪ್ರಕಾರ ಪಟ್ಟೇ ಇಲ್ಲ ಕರೆಕ್ಟಾ ಇಂಥ ದರ್ದಿ ಏನಿದೆ ದೇವರಿಗೆ ಸರ್ವಶಕ್ತ ರಾವಣನ ಡಿಲೀಟ್ ಮಾಡೋದು ಎಂತ ದೊಡ್ಡ ವಿಚಾರ ಅಲ್ಲಿಂದ ರಪ್ ಡಿಲೀಟೆಡ್ ಮಾಡ್ಬೋದಲ್ವಾ ಯಾಕೆ ಮಾಡೋಕ್ಕಾಗಲ್ಲ ಹಾಗಾದ್ರೆ ದೇವರು ಸರ್ವಶಕ್ತ ಅಲ್ವಾ ಅವನಿಗೂ ರೂಲ್ಸ್ ಇದೆಯಾ ಅವನು ಏನು ಲಿಮಿಟೆಡ್ ಪವರ್ಸ್ನಲ್ಲಿ ಇದಾನಾ ಇದು ನನ್ನ ಕ್ವೆಶ್ಚನ್ ಕೂಡ ಇದನ್ನ ನಾನು ಇವತ್ತಿನ ಈ ಒಂದು ಪೇಸ್ ಆಫ್ ಲೈಫಲ್ಲಿ ಹೇಗೆ ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ನಿಮ್ಗೆ ಹೇಳ್ತೀನಿ ಒಂದು ಕಂಪ್ಯೂಟರ್ ಆ ಕಂಪ್ಯೂಟರ್ ಯಾರೋ ಒಬ್ಬ ಡೆಫಿನೆಟ್ಲಿ ರೆಡಿ ಮಾಡಿರಬೇಕು ಅದಕ್ಕೊಂದು ಪ್ರೋಗ್ರಾಮ್ ಅನ್ನ ಬರೆದು ಅದನ್ನ ಎನ್ ಸಿ ಪಿ ಯು ಅಂತ ಕರಿತೀವಿ ಅದೆಲ್ಲದನ್ನ ಪ್ರೋಗ್ರಾಮೈಸ್ ಮಾಡಿ ಇದ್ರಲ್ಲಿ ಈ ರೀತಿ ಕೆಲಸ ನಡಿಬೇಕು ದಿಸ್ ಇಸ್ ವೈ ಐ ಹ್ಯಾವ್ ಕ್ರಿಯೇಟೆಡ್ ದಿಸ ಸಿಸ್ಟಮ್ ಈ ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡಿ ಅದಕ್ಕೆ ಪ್ರೋಗ್ರಾಮ್ ಬರೋದು ಒಂದು ಆಪರೇಟಿಂಗ್ ಸಾಫ್ಟ್ವೇರ್ ಅನ್ನ ಡೌನ್ಲೋಡ್ ಮಾಡಿ ಹಾಕಾದ್ಮೇಲೆ ಆ ಸಿಸ್ಟಮ್ ಹೆಂಗ್ ವರ್ಕ್ ಮಾಡ್ಬೇಕು ಅನ್ನೋದು ಇಟ್ ನೋಸ್ ಬಿಕಾಸ್ ಅದಕ್ಕೊಂದು ಅಲ್ಗೋರಿದಮ್ ಅನ್ನೋದ್ರ ಇನ್ಪುಟ್ ಆಗೋಗಿದೆ ಆ ಅಲ್ಗೋರಿದಮ್ ಅನ್ನೋದನ್ನ ಧರ್ಮ ಅನ್ಕೋಬೇಕು ನಾವು ಈ ಅಲ್ಗೋರಿದಮ್ ಆಟೋಮೆಟಿಕ್ ಆಗಿ ನಡೀತಾ ಇರತ್ತೆ ಆರಾಮಾಗಿ ಪ್ರೋಗ್ರಾಮ್ ರನ್ ಆಗ್ತಾ ಇದೆ ಕ್ರಿಯೇಟರ್ ಯಾರೋ ಇದ್ದಾನೆ ಅವನಿಗೆ ಇದು ರನ್ ಆಗ್ತಾ ಇದೆ ಅನ್ನೋದು ಗೊತ್ತಿದೆ ಅಲ್ಲಿ ಅವನು ಡೈಲಿ ಬಂದು ಇಂಟರ್ಫಿಯರ್ ಮಾಡಲ್ಲ ಅವನಿಗೆ ಗೊತ್ತು ಇದು ಆಟೋಮೆಟೆಡ್ ಆಗಿ ಸಸ್ಟೇನೇಬಲ್ ಇದೆ ನನ್ನ ಕ್ರಿಯೇಷನ್ ಅನ್ನುವಂಥದ್ದು ಸಸ್ಟೈನ್ ಆಗುತ್ತೆ ಸಿಸ್ಟಮೆಟಿಕ್ ವೇ ಅಲ್ಲಿ ಹೋಗುವ ಹಾಗೆ ನಾನು ಅಲ್ಗೋರಿದಮ್ ಅನ್ನ ಧರ್ಮದ ಮೂಲಕ ಹೇಳಿ ಆಗಿದೆ ಎವ್ರಿಥಿಂಗ್ ಇಸ್ ಸೆಟ್ ಹಂಗಿದ್ದೊಂದು ಟೈಮ್ ಅಲ್ಲಿ ಆಗ್ತಾ ಆಗ್ತಾ ಸಿಸ್ಟಮ್ ಅದೆಷ್ಟೇ ಚೆನ್ನಾಗಿದ್ರು ಕೂಡ ಸತಿ ಕರಪ್ಟ್ ಆಗುತ್ತೆ ಯಾವುದೋ ಒಂದು ವೈರಸ್ ಅಟ್ಯಾಕ್ ಆಗುತ್ತೆ ಯಾವುದೋ ಒಂದು ಗ್ಲಿಚ್ ಕ್ರಿಯೇಟ್ ಆಗುತ್ತೆ ಗ್ಲಿಚ್ ಕ್ರಿಯೇಟ್ ಆದ ತಕ್ಷಣ ಬರ್ಬೇಕಾಗಿರೋದು ಯಾರು ಸಿಸ್ಟಮ್ ಅದೇ ರಿಪೇರಿ ಮಾಡ್ಕೊಳ್ಳಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವು ಏನು ಕರಿತೀವಿ ಅದನ್ನ ಕೂಡ ಕ್ರಿಯೇಟ್ ಮಾಡಿದ್ದು ಒಂದು ಹ್ಯೂಮನ್ ಮೈಂಡ್ ತಾನೇ ಸೊ ಏನೇ ಆದರೂ ಕೂಡ ಇಟ್ ಈಸ್ ಆರ್ಟಿಫಿಷಿಯಲ್ ಅಗೇನ್ ಅದ್ರ ಒರಿಜಿನಲ್ ಇಂಟೆಲಿಜೆಂಟ್ ಮೈಂಡ್ ಆಗುತ್ತೆ ಅವಾಗ ಅವರು ಅಲ್ಲಿ ಇಂಟರ್ಫಿಯರ್ ಆಗಿ ಏನಾಗಿದೆ ಇಲ್ಲಿ ಅನ್ನೋದನ್ನು ಬಗೆಹರಿಸ್ಬೇಕು ಓಕೆ ಏನಾಗಿದೆ ಅಂತ ಬಗೆಹರಿಸ್ಬೇಕು ಅಂತಂದ್ರೆ ಕೆಲವು ಸರ್ತಿ ಆ ಪ್ರೋಗ್ರಾಮ್ನ ಒಳಗಡೆ ಹೋಗದ್ದೇ ನಿಮಗೆ ಏನಾಗಿದೆ ಗೊತ್ತಾಗೋದಿಲ್ಲ ಸಿಸ್ಟಮ್ನ ಒಳಗಡೆ ಬಂದರೆ ಮಾತ್ರ ಸಿಸ್ಟಮ್ ಅನ್ನ ರಿಪೇರಿ ಮಾಡೋಕೆ ಸಾಧ್ಯ ಇನ್ಕ್ಲೂಡಿಂಗ್ ಪೊಲಿಟಿಕ್ಸ್ ಕರೆಕ್ಟಾ ಹಾಗಾಗಿ ಅಲ್ಲಿ ಎಂಟರ್ ಆಗ್ಬೇಕು ಆ ಸಿಸ್ಟಮ್ ಒಳಗಡೆ ಅಂತಂದ್ರೆ ನಾನು ನಂದು ಎಲ್ಲಾ ಶಸ್ತ್ರ ಎನರ್ಜಿ ಮತ್ತೊಂದು ಮರದೊಂದು ಹೈಯೆಸ್ಟ್ ಮ್ಯಾನಿಫೆಸ್ಟೇಷನ್ ಎಲ್ಲ ತಗೊಂಡು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ತರ ಬರೋ ಅವಶ್ಯಕತೆ ಇಲ್ಲ ಎಷ್ಟು ಬೇಕು ಇದನ್ನ ರಿಪೇರಿ ಮಾಡೋಕ್ಕೆ ಅಷ್ಟು ಮಾತ್ರ ಕಳಿಸ್ತೀನಿ ಅಷ್ಟು ಎನರ್ಜಿ ಮಾತ್ರ ಯುಟಿಲೈಸ್ ಮಾಡ್ತೀನಿ ಅಂತಾರೆ ಇದನ್ನೇ ಪೂರ್ಣಾವತಾರ ಹಾಗೂ ಅಂಶಾವತಾರ ಯಾರ್ಯಾರನ್ನಲ್ಲ ಮ್ಯಾನಿಫೆಸ್ಟೇಷನ್ ಇವತ್ತಿಗೂ ಜೀವಂತವಾಗಿದ್ದಾರೆ ಅಂತ ಹೇಳ್ತೀವಲ್ವಾ ಅವರೆಲ್ಲರೂ ಕೂಡ ಕೆಲವೊಂದಷ್ಟು ದೇವತೆಗಳ ಅಥವಾ ಆ ಎನರ್ಜಿ ಫಾರ್ಮೇಶನ್ ನ ಅಂಶಾವತಾರಗಳು ಕಾಂಬಿನೇಷನ್ ಕೂಡ ಇರಬಹುದು ಅದರಲ್ಲಿ ಪರಶುರಾಮನನ್ನ ಹೇಳದೆ ಅಲ್ವಾ ಮಹಾವಿಷ್ಣು ಹಾಗೂ ಶಿವನ ಇಬ್ಬರ ಅಂಶಾವತಾರ ಪರಶುರಾಮ ಹನುಮಂತನನ್ನ ರುದ್ರನ ಅಂಶಾವತಾರ ಅಂತ ಕರಿತೀವಿ ಅಗೇನ್ ರುದ್ರ ಅನ್ನುವಂಥದ್ದು ದ ಮ್ಯಾನಿಫೆಸ್ಟೇಷನ್ ಆಫ್ ಶಿವ ಆ ರುದ್ರನ ಅಂಶಾವತಾರ ನಮ್ಮ ಹನುಮಂತ ಸೊ ಎಷ್ಟು ಎನರ್ಜಿಯನ್ನ ನಾನು ಇಲ್ಲಿ ಯುಟಿಲೈಸ್ ಮಾಡ್ಬೇಕು ಅನ್ನೋದನ್ನ ಡಿಸೈಡ್ ಮಾಡಿ ಸಿಸ್ಟಮ್ ಒಳಗಡೆ ಎಂಟರ್ ಆಗೋದನ್ನ ಸೊ ದಾಟ್ ಐ ಕ್ಯಾನ್ ಫೈಂಡ್ ಔಟ್ ವಾಟ್ ಈಸ್ ದ ಪ್ರಾಬ್ಲಮ್ ಹಂಗಂದ್ರೆ ಏನು ನಾನು ಆಗ್ಲೇ ಹೇಳಿದೆ ಶ್ರೀಕೃಷ್ಣ ಪರಮಾತ್ಮ ಹಾಗೂ ಶ್ರೀರಾಮಚಂದ್ರ ಅನುಭವಿಸಿದಷ್ಟು ಕಷ್ಟನ ಯಾವ ಮನುಷ್ಯ ಕೂಡ ಅನುಭವಿಸಿರ್ಲಿಕ್ಕೆ ಇಲ್ಲ ಸೊ ದೇವತೆ ಒಂದು ಹ್ಯೂಮನ್ ಲೈಫ್ ಅನ್ನ ಬದುಕೋದ್ರ ಉದ್ದೇಶ ಆ ಬದುಕಿನಲ್ಲಿ ಇರುವಂತಹ ನೋವುಗಳನ್ನು ಅಂದರೆ ಆ ಸಿಸ್ಟಮ್ ಒಳಗಡೆ ಎಂಟರ್ ಆಗಿ ಅಲ್ಲಿ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವ ಸಲುವಾಗಿ ಆ ಸಫರಿಂಗ್ ಪೇನ್ ಸ್ಟ್ರಗಲ್ ಇದು ಎಲ್ಲವನ್ನ ಮಾಡ್ತಾರೆ ಅದರ ಅರ್ಥ ಅವರತ್ರ ಪವರ್ ಇಲ್ವಾ ಇದೆ ಬಟ್ ಇದನ್ನು ಸಿಸ್ಟಮ್ ಅಲ್ಲಿ ಏನು ಪ್ರಾಬ್ಲಮ್ ಇದೆ ಹೆಂಗ್ ನಾನು ರಿಪೇರಿ ಮಾಡಬಹುದು ಹೆಂಗೆ ಒಂದು ಆದರ್ಶ ಆಗಬಹುದು ಶ್ರೀ ಕೃಷ್ಣ ಪರಮಾತ್ಮನಿಗೆ ಏನೇನ್ ಕಷ್ಟ ಇತ್ತು ಹುಟ್ಟದಾಗ್ಲೆ ಅವನನ್ನು ಕೊಲ್ಲಕ್ ನೋಡ್ತಾರೆ ಅವನ್ ಯಾವುದಕ್ಕೆ ಮಾದರಿ ಆಗ್ತಾನೆ ಹುಟ್ಟದಾಗಿಂದ ಸಾಯೋವರೆಗೂ ನನ್ನ ಜೀವನದಲ್ಲಿ ಎಷ್ಟು ಕಷ್ಟ ಬಂದ್ರೂ ಕೂಡ ನಾನು ಹೆಂಗಿದ್ದೆ ಅನ್ನೋದನ್ನ ಒಂದು ಸ್ಟ್ಯಾಂಡರ್ಡ್ ಅನ್ನ ಸೆಟ್ ಮಾಡ್ದ ನಾವು ಹೇಗೆ ಬದುಕಬೇಕು ಶ್ರೀ ರಾಮಚಂದ್ರ ಮಹಾನ್ ರಾಜ ಇವಾಗ ಹೇಳ್ತೀವಲ್ವಾ ಗೋಲ್ಡನ್ ಸ್ಪೂನ್ ಸಿಲ್ವರ್ ಸ್ಪೂನ್ ಅದೇ ಆದ್ರೆ ಒಂದು ಮನೆ ಕೂಡ ಅವನಿಗೆ ಬದುಕಕ್ಕೆ ಪಾಪ ಆ ಯೋಗ ಇರಲಿಲ್ಲ ಅದರ ಅರ್ಥ ಅವನು ಸರ್ವಶಕ್ತ ಅಲ್ವಾ ಹೌದು ಬಟ್ ನೀವು ಅದೆಷ್ಟೇ ಶ್ರೀಮಂತರಾಗಿ ಹುಟ್ಟಿದ್ರೂ ಕೂಡ ಬಡತನ ಅನ್ನುವಂಥದ್ದನ್ನ ನೋಡಿ ಆ ಬಡತನದಲ್ಲೂ ಬದುಕಿನಲ್ಲಿ ಮರ್ಯಾದಾ ಪುರುಷೋತ್ತಮ ಆಗಿ ಇರೋದು ಹೇಗೆ ಅನ್ನೋದನ್ನ ಪ್ರೂವ್ ಮಾಡಿ ಹೀಗೆ ಬದುಕಬೇಕು ಅನ್ನೋ ಸ್ಟ್ಯಾಂಡರ್ಡ್ ಅನ್ನು ಸೆಟ್ ಮಾಡಿ ಅದನ್ನ ಬದುಕಿ ತೋರಿಸ್ತಾರೆ ನಾನು ಅದಕ್ಕೆ ಹೇಳೋದು ಡೋಂಟ್ ಪ್ರೀಚ್ ಅನ್ಲೆಸ್ ಯು ಕ್ಯಾನ್ ಪ್ರಾಕ್ಟೀಸ್ ನಾನ್ ಮಾಡಬಹುದು ಅನ್ನೋದು ಗೊತ್ತಾದ್ರೆ ಮಾತ್ರ ಅದನ್ನ ಸ್ಟ್ಯಾಂಡರ್ಡ್ ಮಾಡ್ಕೊಂಡು ಬೇರೆಯವರಿಗೆ ಹೇಳ್ಬಹುದು ಹಾಗಾಗಿ ಒಂದು ಹ್ಯೂಮನ್ ಫಾರ್ಮ್ಗೆ ಬಂದು ಅಲ್ಲಿ ಸಫರ್ ಮಾಡೋದು ಆ ಅವತಾರಗಳ ಉದ್ದೇಶ ಏನು ಅಂತಂದ್ರೆ ಮನುಷ್ಯರಿಗೆ ಒಂದು ದಾರಿದೀಪ ಹಿಂಗ್ ಬದುಕಬಹುದು ಕಷ್ಟ ಅನ್ನೋದು ಬಂದೇ ಬರುತ್ತೆ ಈ ಸಮಾಜದಲ್ಲಿ ಯಾವಾಗ್ಲೂ ಹೇಳ್ತೀವಲ್ವಾ ಒಳ್ಳೆಯವರಿಗೆ ಯಾವಾಗ್ಲೂ ಕೆಟ್ಟದಾಗೋದು ಎಲ್ರಿಗೂ ಕೆಟ್ಟದಾಗ್ತಾ ಇರುತ್ತೆ ಬಟ್ ಕಂಪ್ಲೇಂಟ್ ಮಾಡೋದು ಒಳ್ಳೆಯವರು ಅಷ್ಟೇ ಡಿಫ್ರೆನ್ಸ್ ಸೊ ಈ ರೀತಿ ಸ್ಟ್ಯಾಂಡರ್ಡನ್ನ ಸೆಟ್ ಮಾಡಿ ಒಂದು ದಾರಿದೀಪ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಸಫರಿಂಗ್ ಇರುವಂತಹ ಲೈಫ್ ಅನ್ನ ಟ್ರಾವೆಲ್ ಮಾಡುವಂಥದ್ದು ಈ ಅವತಾರಗಳು ಈ ಅವತಾರಗಳು ಆ ಸಿಸ್ಟಮ್ನ ಗ್ಲಿಚ್ ಅನ್ನ ಕಂಡು ಹಿಡಿದ ಮೇಲೆ ಇದು ವೈರಸ್ ಓ ಇದು ಪ್ರಾಬ್ಲಮ್ ಮಾಡ್ತಾ ಇರೋದು ಸಿಸ್ಟಮ್ಗೆ ಸಿಸ್ಟಮ್ ನಾನು ಏನ್ ಕ್ರಿಯೇಷನ್ ಮಾಡಿದ್ದೀನಿ ಅದು ಆರಾಮಾಗಿ ಆಟೋಮೆಟಿಡ್ ಆಗಿ ಸ್ಮೂತ್ ರನ್ ಆಗ್ತಾ ಇರೋದಕ್ಕೆ ಇವ್ರ ತಡೆಗೋಡೆಯನ್ನ ಹಾಕ್ತಾ ಇರೋದು ನನ್ನ ಉದ್ದೇಶ ಏನು ಇವಾಗ ನನ್ನ ಸಿಸ್ಟಮ್ ಮತ್ತೆ ಸ್ಮೂತಾಗಿ ರನ್ ಆಗಬೇಕು ಅದರ ಅರ್ಥ ಏನು ಧರ್ಮದ ಸಂಸ್ಥಾಪನೆ ಪುನರ್ ಪ್ರತಿಷ್ಠಾಪನೆ ಅದನ್ನು ಮಾಡಬೇಕು ಅಂತಂದರೆ ನಾನು ಈ ವೈರಸ್ಗಳನ್ನು ಡಿಲೀಟ್ ಮಾಡಬೇಕು ನಾನು ಇದನ್ನು ಡೈರೆಕ್ಟ್ ಟಾರ್ಗೆಟ್ ಮಾಡೋದು ನನ್ನ ಉದ್ದೇಶ ಅಲ್ಲ ಆದರೆ ನನ್ನ ಸಿಸ್ಟಮ್ ರನ್ ಆಗಬೇಕು ಹಾಗಾಗಿ ಇವರನ್ನ ನಾನು ಡಿಲೀಟ್ ಮಾಡ್ತೀನಿ ಇವರನ್ನ ನಾನು ಡೆಸ್ಟ್ರಾಯ್ ಮಾಡ್ತೀನಿ ಆ ಡಿಸ್ಟ್ರಕ್ಷನ್ ಅನ್ನುವಂಥದ್ದು ಇಟ್ಸ್ ಫಾರ್ ಅ ಗುಡ್ ಸೇಕ್ ಅದನ್ನೇ ಧರ್ಮದ ಮರು ಸಂಸ್ಥಾಪನೆ ಅಧರ್ಮಿಗಳ ಸಂಹಾರ ಅನ್ನುವಂಥದ್ದು ಇಟ್ಸ್ ಅ ಬೈ ಪ್ರಾಡಕ್ಟ್ ಅವ್ರನ್ನ ಸಾಯಿಸಬೇಕು ಅಂತ ದೇವರು ಅವತರಿಸೋದಲ್ಲ ಇಲ್ಲಿ ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅಂತ ದೇವರು ಅವತರಿಸೋದು ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ಅವತಾರ ಅದರಲ್ಲಿ ದಶಾವತಾರ ಅನ್ನುವಂಥದ್ದು ಏನಿದೆ ಅದನ್ನ ನಾವು ಈ ಸೈಂಟಿಫಿಕ್ ವೇ ಅಲ್ಲಿ ಏನು ಡಾರ್ವಿನ್ಸ್ ಥಿಯೋರಿ ಆಫ್ ಇವಲ್ಯೂಷನ್ ಅಂತ ಕರಿತೀವಲ್ವಾ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಒಂದು ಸಪರೇಟ್ ಎಪಿಸೋಡ್ ಅನ್ನ ಡೆಫಿನೆಟ್ಲಿ ಅಪ್ಕಮಿಂಗ್ ಡೇಸ್ ಅಲ್ಲಿ ನಾನು ಹೇಳ್ತೀನಿ ಆ ಒಂದು ಒಂದು ಸೈಂಟಿಫಿಕ್ ಅಪ್ರೋಚ್ ನಲ್ಲೇ ಅದನ್ನ ಅರ್ಥ ಮಾಡ್ಕೋಣ ಹಾಗೆ ಇವತ್ತಿನ ಈ ಒಂದು ಕಂಪ್ಯೂಟರ್ ಅನ್ನ ಎಕ್ಸಾಂಪಲ್ ಆಗಿ ತಗೊಂಡಿದ್ ನಾನು ಏನಕ್ಕೆ ಅಂತಂದ್ರೆ ಬಾಕಿ ಯಾವುದೇ ಎಕ್ಸಾಂಪಲ್ ಅನ್ನ ಕೊಟ್ಟರು ಕೂಡ ನಮ್ಗೆ ನಮ್ಮ ಬ್ರೈನ್ಗೆ ಅಥವಾ ನಮ್ಮ ಟ್ರಾನ್ಸ್ಲೇಟಿಂಗ್ ಮೈಂಡ್ಗೆ ಅದು ಅರ್ಥ ಆಗುವಂತಹ ಪಾಸಿಬಿಲಿಟಿ ತುಂಬಾ ಕಡಿಮೆ ಇರೋದಕ್ಕೆ ಐ ಟುಕ್ ದಿಸ್ ಲೂಸ್ ಟ್ರಾನ್ಸ್ಲೇಷನ್ ಅದನ್ನೇ ನಾನು ಹೇಳೋದು ಪ್ರಾಕ್ಟಿಕಲ್ ಲೈಫ್ನಲ್ಲಿ ನನ್ನ ಬ್ರೈನ್ಗೆ ಅರ್ಥವಾಗುವಂತಹ ಭಾಷೆಯಲ್ಲಿ ನಾನು ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಬಹುದು ಅನ್ನೋದೇ ನನ್ನ ಸನಾತನ ಕಥನದ ಉದ್ದೇಶ ಸೊ ಇವತ್ತಿನ ಈ ಅವತಾರ ಅನ್ನುವಂತಹ ಕಾನ್ಸೆಪ್ಟ್ ಅಂಶಾವತಾರ ಪೂರ್ಣಾವತಾರ ಜೊತೆಗೆ ನಮ್ಮಲ್ಲಿ ಏನು ಯಾರ್ಯಾರು ಸೈನ್ಸ್ ಓದಿರ್ತೀವಿ ಅವರಲ್ಲಿ ಯಾವಾಗಲೂ ಒಂದು ಕಾನ್ಫ್ಲಿಕ್ಟ್ ಇರುತ್ತೆ ಇದೆಲ್ಲ ಯಾರೋ ಮಾಡಿದ್ದಾರೆ ಅಂತಂದ್ರೆ ಅವನ್ ಯಾರು ಮಾಡಿದ್ದು ಈ ಕ್ವೆಶನ್ ಇವತ್ತಿಗೂ ಕೂಡ ಅಂಡ್ ಈ ಕ್ವೆಶನ್ಗೆ ಏನಾದರೂ ನಾವು ಆನ್ಸರ್ ಕಂಡು ಹಿಡ್ಕೊಂಡ್ಬಿಟ್ವಿ ದೇವ್ರನ್ನ ಸೃಷ್ಟಿ ಮಾಡಿದ್ದು ಯಾರು ಅನ್ನೋದು ಗೊತ್ತಾಗ್ಬಿಡ್ತು ಅಂತಂದ್ರೆ ಬಹುಶಃ ನಾವೇ ದೇವ್ರ ಆಗ್ತೀವಿ ಎಟ್ ದ ಸೇಮ್ ಟೈಮ್ ಒಂದನ್ನ ಅರ್ಥ ಮಾಡ್ಕೊಡ್ಬೇಕು ಕೆಲವೊಂದಷ್ಟು ಶಬ್ದಗಳನ್ನ ನಾವೇನ್ ಹೇಳ್ತೀವಲ್ವಾ ಅದ್ರ ಇಫೆಕ್ಟಿವ್ ಮೀನಿಂಗ್ ಅನ್ನುವಂಥದ್ದು ಬರೋದಿಲ್ಲ ನಾನಿವಾಗ ರೀಇನ್ಕಾರ್ನೇಷನ್ ಇದನ್ನ ಹೇಳಿದ್ರುಕ್ಕೂ ಪುನರ್ಜನ್ಮ ಅಂತ ಹೇಳೋದಕ್ಕೂ ದರ್ ಇಸ್ ಡಿಫ್ರೆನ್ಸ್ ಹಾಗೆ ನಾವು ಯಾವಾಗ ಇದೆಲ್ಲದನ್ನ ಒಂದು ಫಿಸಿಕಲ್ ಬಾಡಿಯಲ್ಲಿ ನೋಡೋದ್ರ ಬದಲಾಗಿ ಒಂದು ಎನರ್ಜಿಯ ರೂಪದಲ್ಲಿ ಕನ್ಸೀವ್ ಮಾಡ್ಕೊಂಡ್ವಿ ಅಂತಂದ್ರೆ ಅರ್ಥ ಆಗ್ಬಿಡುತ್ತೆ ಇವತ್ತಿಗೂ ಕೂಡ ಬಹಳಷ್ಟು ಜನರಿಗೆ ಪ್ರಾಬ್ಲಮ್ ಏನು ಅಂತಂದ್ರೆ ಶಿವ ಅಂತಂದ್ರೆ ಗಂಡಸು ಶಕ್ತಿ ಅಂತಂದ್ರೆ ಹೆಂಗಸು ಶಿವ ಅಂತಂದ್ರೆ ನಾವು ಪುರುಷನ ರೂಪದಲ್ಲಿ ಏನಕ್ಕೂ ನೋಡ್ತೀವಿ ಅಂತಂದ್ರೆ ಹೀ ಇಸ್ ದ ಎಕ್ಸಿಕ್ಯೂಟಿಂಗ್ ಪವರ್ ಬಟ್ ಆ ಎನರ್ಜಿಯ ಕಾನ್ಸಂಟ್ರೇಷನ್ ಯಾವುದು ಒಂದು ಏನೋ ಒಂದು ಹುಟ್ಟಬೇಕು ಅಂತಂದ್ರೆ ಆ ಕ್ರಿಯೇಷನ್ ಆಗೋದಕ್ ಒಂದು ಎನರ್ಜಿ ಇರತ್ತಲ್ವ ಆ ಎನರ್ಜಿಯ ಕಾನ್ಸನ್ಕ್ರೇಷನ್ ಶಕ್ತಿ ಶಕ್ತಿ ಪ್ರಕಟಗೊಳ್ಳೋದು ಶಿವನ ಮೂಲಕ ಸೊ ಅದರ ಅರ್ಥ ಇವರಿಬ್ರು ಹೆಂಗಸು ಗಂಡಸು ಅನ್ನೋ ಥರದಲ್ಲಿ ಅಲ್ಲ ಒಂದು ಫೆಮಿನೀನ್ ಎನರ್ಜಿಗೆ ಮಾತ್ರ ಕ್ರಿಯೇಟ್ ಮಾಡುವಂತಹ ತಾಕತ್ತಿದೆ ಅದನ್ನ ಮ್ಯಾನಿಫೆಸ್ಟ್ ಮಾಡುವಂಥದ್ದು ಒಂದು ಪುರುಷನ ಶಕ್ತಿ ಅಂತ ಕರೆಯೋದು ಸೊ ಯಾರೆಲ್ಲ ಈ ಮೇಲ್ ಫೀಮೇಲ್ ಹಂಗಿದೆ ಹಂಗಿಲ್ಲ ಅವತಾರ ಇದೆ ಅವತಾರ ಇಲ್ಲ ಅನ್ನೋ ಡಿಬೇಟ್ ಅನ್ನುವಂಥದ್ದು ಏನಿರುತ್ತೆ ಡಿಬೇಟ್ ಈಸ್ ಗುಡ್ ಯಾಕೆಂತಂದ್ರೆ ಬಹಳಷ್ಟು ನಮಗೆ ಪರ್ಸ್ಪೆಕ್ಟಿವ್ ಅನ್ನ ಕೊಡುತ್ತೆ ಕ್ರಿಟಿಕಲ್ ಥಿಂಕಿಂಗ್ ಇರಬೇಕು ಯಾರೋ ಹೇಳಿದ್ರು ಅಂತ ತಕ್ಷಣ ಒಂದ್ ಕಡೆ ಬರ್ದಿದೆ ಅಂದ ತಕ್ಷಣ ಅದನ್ನ ಒಪ್ಪಬೇಕು ಅಂತ ಇಲ್ಲ ಅಂಡ್ ದ ಬ್ಯೂಟಿ ಆಫ್ ಸನಾತನ ಧರ್ಮ ನೀವ್ ಏನನ್ನು ಒಪ್ಪಬೇಕಾಗಿಲ್ಲ ನೀವು ಎಲ್ಲದಕ್ಕೂ ಚಾಲೆಂಜ್ ಮಾಡಬಹುದು ನಿಮ್ಮದ್ದೇ ಆಗಿರುವಂತಹ ಐಡಿಯಾಲಜಿಯನ್ನ ಕ್ರಿಯೇಟ್ ಮಾಡ್ಕೋಬಹುದು ದಿಸ್ ಈಸ್ ದ ಫ್ರೀಡಮ್ ಯು ಗೆಟ್ ಅಂದ್ರೆ ನೀನ್ ಹೆಂಗಾರು ಇರು ಬಟ್ ಮನುಷ್ಯ ಆಗಿರು ಇದನ್ನೇ ಹೇಳೋದು ಸನಾತನ ಧರ್ಮ ಯಾಕೆಂತಂದ್ರೆ ಈ ಅವತಾರಕ್ಕೆ ರಿಲೇಟೆಡ್ ಆಗಿ ಅಥವಾ ನಮ್ಮ ಪುನರ್ಜನ್ಮ ಇರಬಹುದು ಸನಾತನ ಧರ್ಮದಲ್ಲಿ ಮೂರ್ತಿ ಪೂಜೆ ಅನ್ನುವಂಥದ್ದು ಏನಿರುತ್ತೆ ಇದಕ್ಕೆಲ್ಲದಕ್ಕೂ ಬಹಳಷ್ಟು ಜನ ಆಯ್ತಾ ಬೇರೆ ಬೇರೆ ಬಿಲೀಫ್ ಸಿಸ್ಟಮ್ ಅವರು ಚಾಲೆಂಜ್ ಮಾಡೋದಿದೆ ಫನ್ ಮಾಡೋದಿದೆ ಮಾಕ್ ಮಾಡೋದಿದೆ ಆ್ಯಂಡ್ ಇನ್ ಫ್ಯಾಕ್ಟ್ ನಮ್ಮ ಸನಾತನ ಧರ್ಮದಲ್ಲೇ ನಾಟ್ ಓನ್ಲಿ ಬೇರೆ ಮತ ಅಂತ ಅಲ್ಲ ಈ ಆರ್ಯ ಸಮಾಜದವರನ್ನ ನೀವು ನೋಡಿದ್ರೆ ಅಂತಂದ್ರೆ ಅವರು ಅವತಾರ ಕಾನ್ಸೆಪ್ಟನ್ನ ನಂಬೋದಿಲ್ಲ ರಾಮನನ್ನ ಮತ್ತೆ ಕೃಷ್ಣನನ್ನ ಮಹಾನ್ ಪುರುಷರು ಅಂತ ಪೂಜೆ ಮಾಡ್ತಾರೆ ಒಪ್ಕೊಳ್ತಾರೆ ಅವ್ರನ್ನ ಅವ್ರನ್ನ ಹಿಸ್ಟೋರಿಕ್ ಫಿಗರ್ ಅಂತ ಒಪ್ಕೊಳ್ತಾರೆ ಬಟ್ ಅವ್ರನ್ನ ದೇವ್ರು ಅಂತ ಕರೆಯೋದಿಲ್ಲ ಬಿಕಾಸ್ ಅವರು ಸರ್ವಶಕ್ತರಾಗಿರ್ಲಿಲ್ಲ ಅನ್ನುವಂಥದ್ದು ಸೊ ಬ್ಯೂಟಿ ನೋಡಿ ಒಂದೇ ಒಂದು ಮರದ ಬೊಡ್ಡೆಯಲ್ಲಿ ಎಷ್ಟು ಬ್ರಾಂಚಸ್ ಇದೆ ಅಂತಂದ್ರೆ ಎಲ್ಲ ಬ್ರಾಂಚಸ್ ಅನ್ನು ನಾವು ತುಂಬ ಸೀರಿಯಸ್ ಆಗಿ ಬ್ಯೂಟಿಫುಲ್ ಆಗಿ ಈ ಏನೋ ಇದೆಯಲ್ಲ ಹೊಸ್ತು ಈ ಈ ರೀತಿ ಆಲೋಚನೆ ಮಾಡೋದ್ರಲ್ಲೂ ಏನೋ ಅರ್ಥ ಇದೆ ಅಲ್ವಾ ದಿಸ್ ಇಸ್ ವಾಟ್ ವಿ ಆರ್ ವಿ ಆರ್ ನೆವರ್ ಎಕ್ಸ್ಟ್ರೀಮಿಸ್ಟ್ಸ್ ಯಾರೋ ಒಬ್ರು ಏನೋ ಒಂದು ಮಾತಾಡಿದ ತಕ್ಷಣ ಅವ್ರು ನಮ್ಮನ್ನು ಅಫೆಂಡ್ ಮಾಡೋಕ್ಕೆ ಮಾತಾಡ್ತಿದ್ದಾರೆ ನೋ ಬಟ್ ಅವ್ರು ಮಾಡಿರುವಂತಹ ನ ಇಂಟೆನ್ಷನ್ ಅರ್ಥ ಆಯಿತು ಅಂತಂದ್ರೆ ಇಟ್ ಮೇಕ್ಸ್ ಆಲ್ ಡಿಫ್ರೆನ್ಸ್ ಹಾಗೆ ಇಲ್ಲಿ ಧರ್ಮ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ವೆರಿ ಡಿಫಿಕಲ್ಟ್ ಟು ನರೇಟ್ ಏನು ಧರ್ಮ ಅಂತಂದ್ರೆ ನಂಗೊಂದು ಧರ್ಮ ಅವ್ರಿಗೊಂದು ಧರ್ಮ ನೋ ಧರ್ಮ ಇಸ್ ಸೇಮ್ ಫಾರ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ನಾನು ಆಗ್ಲೇ ಹೇಳಿದೆ ಭಗವಂತ ಒಂದು ಸಿಸ್ಟಮ್ ಅನ್ನ ಏನು ನಾನು ಕ್ರಿಯೇಷನ್ ಅಂತ ಕಂಡ್ಕೊಂಡ್ವಿ ಅಂತಂದ್ರೆ ಒಂದು ಸಿಸ್ಟಮ್ ಒಂದು ಕಂಪ್ಯೂಟರ್ ಅನ್ನ ಭಗವಂತನ ಆ ಕ್ರಿಯೇಷನ್ ಅನ್ನೋದನ್ನ ಅನ್ಕೊಂಡ್ವಿ ಅಂತಂದ್ರೆ ಅದರ ಮೇನ್ ಅಲ್ಗಾರಿದಮ್ ಇರತ್ತಲ್ವಾ ಸಿಸ್ಟಮ್ ಆಪರೇಟ್ ಆಗ್ಬೇಕಲ್ವಾ ಆ ಅಲ್ಗಾರಿದಮ್ ದೇವ್ರು ಬರ್ದಿರೋದೇನು ಧರ್ಮ ಆ ಧರ್ಮ ಅನ್ನುವಂಥದ್ದು ಪ್ರತಿಷ್ಠಾಪನೆ ಆಗ್ಬೇಕು ಅಂತಂದ್ರೆ ಒಂದೋ ಅವನು ಬರಬಹುದು ಅಥವಾ ಅವನ ಟೂಲ್ ಅನ್ನ ರೆಡಿ ಮಾಡಬಹುದು ನಾನು ಯಾವಾಗ್ಲೂ ಹೇಳೋದು ಇಂಟೆನ್ಶನ್ ಕ್ಲಿಯರ್ ಇರಲಿ ಇಂಟೆನ್ಷನ್ ಕ್ಲಿಯರ್ ಇರಲಿ ಏನಕ್ಕೆ ಅಂತಂದ್ರೆ ನನ್ನ ಇಂಟೆನ್ಷನ್ ಕ್ಲಿಯರ್ ಇತ್ತು ಅಂತಂತಂದ್ರೆ ನಾನು ಭಗವಂತನ ಟೂಲ್ ಆಗಬಹುದು ಯಾವುದೋ ಒಂದು ಕೆಲಸದಲ್ಲಿ ಯಾಕೆಂತಂದ್ರೆ ಎಲ್ಲಾ ಸತಿ ಅವತಾರ ತಳೆದು ಬರುವಂತಹ ಅವಶ್ಯಕತೆ ಇರೋದಿಲ್ಲ ಯಾವುದೋ ಒಂದು ಮಾಧ್ಯಮ ಬೇಕಾಗಿರುತ್ತೆ ಆ ಮಾಧ್ಯಮದ ಮೂಲಕ ಆ ಕೆಲಸ ಮಾಡಿಸುವಂತಹ ಟೈಮಲ್ಲಿ ಇಫ್ ಮೈ ಇಂಟೆನ್ಷನ್ ಈಸ್ ಪ್ಯೂರ್ ನನ್ನ ಆ ಇಂಟೆನ್ಷನ್ ಧರ್ಮದ ಆಲ್ಗಾರಿದಮ್ ಅಲ್ಲಿ ಸೆಟ್ ಆಗಿತ್ತು ಅಂತಂದ್ರೆ ಐ ಮೈಟ್ ಬಿ ಹಿಸ್ ಟೂಲ್ ಇದನ್ನೇ ಸ್ಪಿರಿಚುಯಾಲಿಟಿ ಅನ್ನೋದು ನನ್ನ ಪ್ರಕಾರ ವಾಟ್ ಯು ಸೇ ಇದೇ ಈ ವಾರದ ಸನಾತನ ಕಥನ ಮತ್ತೆ ನಮ್ಮ ನಿಮ್ಮ ಭೇಟಿ ಬರುವ ಭಾನುವಾರ ರಾತ್ರಿ ಶಾರ್ಪ್ ನೈನ್ ಓ ಕ್ಲಾಕ್ ಲೋಕ ಸಮಸ್ತ ಸುಖಿನೋ ಭವಂತು